ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀನಪ್ಪ ಬರಂಗಿಲ್ಲ ನಾನು. ನಮಸ್ಕಾರ, ನಮಸ್ತೆ, ಸಲಾಂ ಅಲೈಕುಂ, ಸತ್ ಶ್ರೀ ಅಕಾಲ್, ಜೀ ಸತ್ ಸಾಯಿ. ನಾನು ಮತ್ತೆ ಇವತ್ತು ಬೀರಪ್ಪ ಅಣ್ಣ ವಗ್ಗಿ ತಾಂಬ ಇವ್ರ ತೋಟಕ್ಕೆ ಬಂದೀನಿ. ಯಾಕೆ ವಿಷಯ, ಇವರಿಂದ 10-15 ವಿಡಿಯೋ ಮಾಡಿದ್ದೀನಿ ನಾನು. ನನಗೆ ಲಿಂಬೆ ಈ ಬಿಜಾಪುರದಂತರೂ GI ಟ್ಯಾಗ್ ಮಾಡಿದ್ದಾರೆ ಲಿಂಬೆ, ಈಗ ನಮ್ಮ ಬಿಜಾಪುರ ಡಿಸ್ಟಿಕ್ಕ. ಅದರಲ್ಲಿ ಫೇಮಸ್ ರೈತರು, ಪ್ರಸಿದ್ಧ ರೈತರು ಇವರು, GI ಟ್ಯಾಗ್ ಅಂಡರ್ಲೋಗು. ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಏನಪ್ಪ ಅಂದ್ರೆ, ಈ ಕೆಲವು ರೈತರು ನನಗೆ ಫೋನ್ ಮಾಡಿ, ನನಗೆ ಮೆಸೇಜ್ ಮಾಡಿ ಏನು ಹೇಳಕತ್ರು ಅಂದ್ರೆ, ನಾವು ನಿಂಬೆ ಕೃಷಿ ಮಾಡ್ಬೇಕಂತೇವ್ರಿ, ಆದರೆ ಅದನ್ನು ಹೇಗೆ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು ಅಂದರೆ, ನಾವು ಅಗಿ ಮಾಡಿ ನಾವೇ ಸ್ವಂತ ಅಗಿ ಮಾಡಿ ನಾವು ಹೆಂಗೆ ಹಚ್ಚಬೇಕು. ಅಗಿ ಅಂತೂ ಇಲ್ಲಿ ಸಿಗ್ತಾವೆ, ಪ್ರಸಿದ್ಧ, ಜಗತ್ ಪ್ರಸಿದ್ಧ ಅಗಿ, ಎಲ್ಲಂದರೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತೆಲಂಗಾಣ ಇವರಿಂದಲೇ ಅಗಿ ಹೋಗ್ತಾವೆ. ಇನ್ನೊಂದು, ಈ ಲಿಂಬೆ ಜಾತಿ ಒಳಗೆ ಯಾವುದು ಶ್ರೇಷ್ಠ, ಹ್ಯಾಂಗೆ ಬೆಳಿಬೇಕು, ಏನು ಮಾಡಬೇಕು ಅಂದ್ರೆ ಮಾಸ್ಟರ್ ಇವರೇ, ಇವ್ರಿಗಿಂತ ಹೆಚ್ಚಿನ ದೊಡ್ಡ ಮಾಸ್ಟರ್ ನಾನು ನೋಡಿಲ್ಲ. ಅದಕ್ಕೆ ಇವತ್ತು ಇಲ್ಲಿ ಎದಕ್ಕೆ ಬಂದೀನಿ ಅಂದ್ರೆ, ನನಗೆ ರೈತರಿಗೆ ಏನು ತೋರಿಸ್ಬೇಕಾಗಿತ್ತಪ್ಪ ಅಂದ್ರೆ, ಲಿಂಬೆ ಅಗಿಗಳ ಲಿಂಬೆ ತೋಟ ಕೃಷಿ ಹೇಗೆ ಮಾಡಬೇಕು, ಲಿಂಬೆ ಅಗಿಗಳನ್ನು ಹೇಗೆ ಮಾಡಬೇಕು, ಅಗಿಗಳನ್ನು ಹೇಗೆ ಹಚ್ಚಬೇಕು, ಭೂಮಿಯೊಳಗಿದ್ದ ಅಗಿ ಚೆನ್ನಾಗಿರುತ್ತೋ, ಏನು ಬ್ಯಾಗ್ನಲ್ಲಿದ್ದ ಅಗಿ ಚೆನ್ನಾಗಿರುತ್ತೋ, ಇದು ಕನ್ಫ್ಯೂಸ್ ಇರುತ್ತೆ ರೈತರಿಗೆ. ಅದಕ್ಕೆ ಅದನ್ನು ಕೇಳೋಕ್ಕೆ ಇಲ್ಲಿ ನಾನು ಇಲ್ಲಿ ತಾಂಬಾಕ್ ಬಂದಿದ್ದೀನಿ, ಬೀರಪ್ಪಣ್ಣ ವಗ್ಗಿ ಅವರ ತೋಟಕ್ಕೆ ಬಂದಿದ್ದೀನಿ. ಇವ್ರದ್ದು 10-15 ವಿಡಿಯೋ ಅದಾವೆ ನಾನು ಇದ್ರೊಳಗೆ. ನನಗೆ ರೈತರು ಏನು ಕ್ವಶನ್ ಕೇಳ್ತಾರೆ, ಏನು ಇದು ಮಾಡ್ತಾರೆ, ಅದರ ಉತ್ತರಕ್ಕಾಗಿ ಇದೊಂದು ಸ್ಪೆಷಲಿ ಲಿಂಬೆ ಇದ್ರ ಬಗ್ಗೆನೇ ನಾನು ಮಾಡೋಕ್ಕೆ ಬಂದಿದ್ದೀನಿ ಈಗ. ಅದಕ್ಕೇನದಲ್ಲ ಈಗ, ನಮಸ್ಕಾರ ಅಣ್ಣ. ನಮಸ್ಕಾರ. ಹಾಂ, ನಿಮ್ಮ ಸ್ವಲ್ಪ ಪರಿಚಯ ಅಂದ್ರೆ ನೀವು 10-15 ಯೂಟ್ಯೂಬ್ನಾಗ ಹೇಳಿರಿ, ಆದರೂ ಇದ್ರೊಳಗೆ ಹೇಳ್ರಿ. ನಮಸ್ಕಾರ, ನನ್ನ ಹೆಸರು ಬೀರಪ್ಪ ಚಿನ್ನಪ್ಪ ವಗ್ಗಿ, ಸಾಕಿನ ತಾಂಬ, ತಾಲೂಕು ಇಂಡಿ, ಜಿಲ್ಲಾ ಬಿಜಾಪುರ. ನನ್ನ ಮೊಬೈಲ್ ನಂಬರ 9449610084. ನಾನು ನಿಂಬೆ ಅಗಿ ಹೆಂಗೆ ತಯಾರು ಮಾಡಬೇಕು ಅನ್ನೋದು ಯಾರು ಹೇಳಂಗಿಲ್ಲ, ಆದರೂ ನಾನು ಹೇಳ್ತೀನಿ. ಯಾಕೆ ಈ ಫಿಗರ್ ಎಲ್ಲೋ ನೋಡ್ದಂಗೆ ಐತಲ್ಲ, ಏನು ನಡೀತದ ಅನ್ನೋದು ಬೇಡ. ಎಲ್ಲರೂ ನೀವು ಅಂಥದೇ ಕ್ವಾಲಿಟಿದು ಬೀಜ ಕಾಯಿ ತಯಾರು ಮಾಡಿ, ಅದು ಕಾಯಿ ಒಯ್ದು ನೀವೇ ಬೀಜ ತಗೊಂಡು ನೀವೇ ಆಗಿ ಮಾಡಿ ಹಚ್ಬೋದು. ನಾವು ಒಕ್ಕಲ್ತನದಾಗ ನಾವು ಒಬ್ಬನೇ ಮುಂದೆ ಹೋಗ್ಬೇಕನ್ನೋ ಆಸೆ ನನಗಿಲ್ಲ. ನನಗೆ ಎಲ್ಲ ರೈತರು, ಇಡೀ ನಮ್ಮ ಭಾರತದಾಗ ಎಷ್ಟು ರೈತರು ಇದಾರಲ್ಲ, ಎಲ್ಲರಿಗೂ ಮ್ಯಾಲೆ ಬರಬೇಕು, ಎಲ್ಲರೂ ಒಬ್ಬರು ನೋಡಿ ಒಬ್ಬರಿಗೆ ಪ್ರೇರಣೆ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಹೇಳಕತ್ತೀನಿ. ನೀವು ಎಲ್ಲೇ ಕೇಳಿದ್ರೆ ಜಗತ್ತಿನಾಗ ಯಾರೂ ತಾವು ಬೆಳೆಸೋದು ಮತ್ತೊಬ್ಬರಿಗೆ ತೋರಿಸಂಗಿಲ್ಲ, ಮುಚ್ಚಿಡ್ತಾರೆ ಅದು. ಆಮೇಲೆ ತಾವು ಏನು ಮಾಡ್ತೀನಿ ಅನ್ನೋದು ಕಲಾಗಳ ಯಾರಿಗೂ ಹೇಳಂಗಿಲ್ಲ. ನಾನು ಎಲ್ಲ ಬಿಚ್ಚಿ ಹೇಳಕತ್ತೀನಿ. ಯಾಕಪ್ಪ, ನಾನು ರೈತ, ನನ್ನ ಮಾದರಿಯಿಂದ ಅವ್ರು ಇನ್ನೊಬ್ಬರು ಇಲ್ಲಪ್ಪ ನಾವು ಇಂಥದ್ದು ಕೇಳಿ ಮಾಡಿದೆವು ನಮಗೂ ಅನುಕೂಲ ಆಯಿತು ಅನ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೇಳಕತ್ತೀನಿ. ನಾನು ಸುರುವಿಗೆ ನಿಂಬೆ ಬೀಜ ಹೆಂಗೆ ತಯಾರು ಮಾಡಬೇಕು, ಆಮೇಲೆ ನಿಂಬೆಕಾಯಿ ಬೀಜ ಮಾಡಬೇಕಾದ್ರೆ ಎಂಥ ಕಾಯಿ ಆಯ್ಕೆ ಮಾಡಬೇಕು, ಆ ಕಾಯಿ ಹೆಂಗೆ ಪಕ್ವವಾಗಿ ಇಡಬೇಕು, ಇಟ್ಟು ಬಳಿಕ ಅದು ಹೆಂಗೆ ಬೀಜ ತೆಗೆದು ನಾವು ಹೆಂಗೆ ಒಣಗಿಸ್ಬೇಕು, ಒಣಗಿಸಿದ ಬಳಿಕ ಅಲ್ಲಿ ಭೂಮಿ ಹೆಂಗೆ ತಯಾರು ಮಾಡಬೇಕು, ಏನು ಹಾಕಿ ಹೆಂಗೆ ಭೂಮಿ ತಯಾರು ಮಾಡಬೇಕು, ಭೂಮಿ ತಯಾರು ಮಾಡಿದ ಬಳಿಕ ಅದು ಭೂಮಿಗೆ ಹೆಂಗೆ ಊರಬೇಕು, ಹೆಂಗೆ ಊರಿದ ಬಳಿಕ ಎಷ್ಟು ದಿನಕ್ಕೆ ಅಗಿ ಬರ್ತದ, ಅಗಿ ಬಂದ ಬಳಿಕ ನೀವು ಹೆಂಗೆ ಉಪಯೋಗ ಮಾಡ್ಬೇಕು, ಅದಕ್ಕೆ 8 ವರ್ಷ ಬೆಳೆಸ್ಬೇಕು, ಅದು ಎಲ್ಲ ಅಗಿ ಮಾಡಿ ಪ್ಲಾಟ್ನಾಗ ನೀನು ತೋರಿಸ್ತೀನಿ. ಈ ಸದ್ದ ಬೀಜ ಹೆಂಗೆ ಮಾಡಬೇಕು, ಎಂಥ ಕಾಯಿ ಆಯ್ಕೆ ಮಾಡಬೇಕು ಅನ್ನೋದು ಮಾಹಿತಿ ಹೇಳ್ಕೊಡ್ತೀನಿ ನೋಡ್ರಿ. ಸ್ವಲ್ಪ ನೋಡಿ ರೈತ ಬಂದವ್ರೆ, ನಾ ಈ ಒಂದು ಮಾತು ಇಲ್ಲಿ ಏನು ಹೇಳ್ಬೇಕಂತೀನಿ ಅಂದರೆ, ಈ ಶಿಕ್ಷಣ ಇನ್ನೊಬ್ಬರು ರೈತರ ಬಳಿ ನೀವು ಇರಬೇಕು, ವಿರಳ ಇಲ್ಲ ಅಂತ ನಾ ಹೇಳೋದಿಲ್ಲ. ನಾನು ನೋಡಿದ್ದ ಪೈಕಿ ಏನು ಮನೆ ಬಿಚ್ಚಿ ಮಾತಾಡಿ ರೈತರಿಗೆ ಈ ಥರ ಕಲಿಸೋರು ಭಾಳ ವಿರಳ, ನಿಮ್ಗೆ ಎಲ್ಲಿ ಹೇಳ್ಕೊಡೋದಿಲ್ಲ. ಯಾಕಂದರೆ ನನ್ನ ಕಲೆ ನಾ ಮಾಡೋದು ಇನ್ನೊಬ್ಬರಿಗೆ ಹೇಳಬಾರದು ಅನ್ನೋರು ಭಾಳ ಜನ ಇದ್ದಾರೆ. ಯಾಕೆ ಅವರು ನನ್ನಿಂದ ಮತ್ತೆ ಮುಂದೆ ಬರ್ತಾರೆ ಅವರು ಅಂತೇಳಿ. ಬಟ್ ಇವರು ಏನು ಹೇಳ್ತಾರೆ ಅಂದರೆ, ನಾನು ಬಚ್ಚಿಟ್ಕೊಂಡು ಹೋಗೋದಿಲ್ಲ, ನಮ್ಮ ರೈತರ ಸಮುದಾಯ ಬೆಳಿಬೇಕು, ಅವ್ರ ಮುಂದೆ ಬರಬೇಕು, ನನ್ನಿಂದೇ ನೀವು ಅಗಿ ಒಯ್ಯಬೇಕು ಅಂತಿಲ್ಲ.
ಬಂದು ಒಯ್ರಿ, ಸಿಕ್ಕಾಪಟ್ಟೆ ಅಗಿ ಕೊಡ್ತಾರೆ. ಅತಿ ಪ್ರಸಿದ್ಧ, ನಾ ಹೇಳಿದ್ನಲ್ಲ, ಜಗತ್ ಪ್ರಸಿದ್ಧ ಲಿಂಬೆಯಾಗಿ ಇವರಲ್ಲಿ ಸಿಗ್ತಾವೆ. ಜಗತ್ ಪ್ರಸಿದ್ಧ ನಾ ಯಾಕೆ ಹೇಳ್ತೀನಿ ಅಂದರೆ, ಈಗ ನಮ್ಮ ಗೌರ್ಮೆಂಟ್ ಜಿ ಐ ಟ್ಯಾಗ್ ಅಂತ ಮಾಡಿದ್ದಾರೆ ಬಿಜಾಪುರ ಡಿಸ್ಟಿಕ್ನೊಳಗೆ. ಆ ಜಿ ಐ ಟ್ಯಾಗ್ದೊಳಗೆ ಇವರು ಫಸ್ಟ್ ಈಗಿಲ್ಲಿ ಈ ಅಗಿಗಳನ್ನು ಸುಪ್ರಸಿದ್ಧ ಅಗಿಗಳನ್ನು ತಯಾರು ಮಾಡಿಕೊಳ್ಳೋದ್ರೊಳಗೆ ಸ್ಪಷ್ಟ. ಆದರೂ ದೂರಿನ ರೈತರು, ಆಲ್ ಇಂಡಿಯಾದೊಳಗೆ ರೈತರು, ನೀವು ಯಾರಾದರೂ ನೀವು ಮಾಡ್ಕೋತಿದ್ರಿ ಅಗಿ ಅಂದರೆ ಈ ಥರ ಮಾಡಿಕೊಳ್ಳಿ ಅಂತ ಹೇಳಿಕೆ ಹೇಳ್ತಾ ಇದ್ದಾರೆ ಅವರು. ಈಗ ತೋರಿಸ್ತೇವೆ ನೋಡ್ರಿ ಯಾವ ಥರ ಅನ್ನೋದು, ಯಾವ ಥರ ಅವ್ರನ್ನ ಮಾಡ್ತಾರೆ ಆಗಿ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಮಾಡ್ತಾರೆ. ಈಗ ನೋಡ್ರಿ ಇಲ್ಲಿ ಈಗ ನೋಡಿ, ಈಗ ಲಿಂಬೆ ಸಸಿ ಹೇಗೆ ಮಾಡಬೇಕು, ಬೀಜ ಹೆಂಗೆ ತಯಾರು ಮಾಡಬೇಕು ಅನ್ನೋದು ಅಣ್ಣವ್ರು ತೋರಿಸ್ತಾ ಇದ್ದಾರೆ. ಹಾಂ ನೋಡಿ ನೋಡ್ರಿ, ನಿಂಬೆಕಾಯಿ ಮೊದಲ ಎಂಥವು ಬೇಕು ಅನ್ನುವಂಥದ್ದು ಮೊದಲ ನಮ್ಮ ಪ್ಲಾಟ್ನಾಗ ನಿಂಬೆಕಾಯಿ ಸಿಲೆಕ್ಟ್ ಮಾಡಬೇಕು. ಸಿಲೆಕ್ಟ್ ಮಾಡಿ ಅದು ಗಿಡದಾಗ ಕಾಯಿ ಹಡಿಲಾರ್ದೇನೆ ಭಾಳ ದಿನ ಬಿಡಬೇಕು. ಗಿಡದಾಗ ಪೂಗ ಹಣ್ಣಾಗಿ ಕೆಳಗೆ ಬೀಳಬೇಕು. ಕೆಳಗೆ ಬಿದ್ದ ಕಾಯಿ ತಂದು ನೆಳ್ಳಿಗೆ ಒಣಗಿಸ್ಬೇಕು. ಕಾಯಿ ನೆಳ್ಳಿಗೆ ಒಣಗಿಸಿ ಪೂಗ ಬಾಡಿ ಮೆತ್ತಗಾತಾವಲ್ಲ, ಇದು ಮೆತ್ತಗಾದ ಬಳಕ ಕಾಯಿ ಪೂಗ ಹಣ್ಣಾಗಿ ಮೆತ್ತಗಾದ ಬಳಕ ಅದನ್ನ ಬೀಜ ಪೂಗ ಪಕ್ವ ಆತದ, ಅಗ್ರಿ ಭತ್ತ ಆತದ. ಆದ ಬಳಕ ಹಿಂಗ್ ಹೋಳ್ಬೇಕು, ಕುಡುಗಲ್ಲೇ ಹಿಂಗ್ ಹೋಳ್ಬೇಕ್ರಿ. ಹೋಗುತ್ತೆ ನೋಡ್ರಿ, ಹೋಳ್ಬೇಕು ಅಟ್ಟೆ ಮ್ಯಾಲಿನ ತ್ವಾಟಿ ಮ್ಯಾಲಿನ ಸ್ಕಿನ್ ಅಷ್ಟೇ ಒಳಗೆ ಕಂಟಿನ್ಯೂ. ಹಾ ಈಗ ತಿರುಗಬೇಕದು, ತಿರುವಿ ನೋಡ್ರಿ ಇಲ್ಲಿ ಹಿಂಡ್ತ ಹಿಂಡಪ್ಪ ಮ್ಯಾಲ ತುದಿ ಹಿಡ್ದು. ಈಗ ಇಂಥದೊಂದು ಕಾಯಿ ಹೋಳ್ದಾಳಾಗ ಎಲ್ಲ ಕೂಡಿ ಒಂದು ಕಾಯಾಗ ಏಟ್ರಿ ಬೀಜ ಏಸ್ ಹೊಂಟಪ್ಪ ಸರಿ. ಹಿಂಗ ಈಗ ಆರು ಬೀಜ ಅದಾವ, ಆರು ಬೀಜ ಹೊಂಟಾವ್ರಿ. ಇಂಥವು ಒಂದು ಕಾಯಾಗ ಆರು ಬೀಜ, ನಿಂಬೆಕಾಯಿ ರೇಟ ಐದೂವರೆ ಸಾವಿರ ಅದ. ಈಗ ನಾವು ಒಂದೇ ಗಿಡದ್ದು ಪೀವರ್ ಕಾಯಿನೇ ತೆಗೆದು ಹಿಂಗ್ ಇಂಥ ರೇಟ್ನಾಗ ಬೀಜ ಮಾಡ್ಲಾಕತ್ತೀವಿ. ಇವತ್ತು ಇವತ್ತು ನಮ್ಮ ನಿಂಬೆಕಾಯಿ ಆರು ಸಾವಿರ ಮರ ಐತಿ. ಆರು ಸಾವಿರ ಮಾಡಿದಾಗ ನಾವು ಅಂಥವ್ ಇಂಥವ್ ನಿಂಬೆಕಾಯಿ ಗೊಳೆ ಮಾಡಂಗಿಲ್ಲ, ಡ್ಯಾಮೇಜ್ ಮಾಲ್ ತೆಗಿಯಂಗಿಲ್ಲ. ಪೀವರ್ ಅನ್ನು ಯಾವಾದ್ರು ಚಲೋ ಇರ್ತದ, ಒಂದೇ ಗಿಡದ ನಿಂಬೆಕಾಯಿ ತೆಗೆದು ನಾವು ಅಗಿ ಮಾಡಿರ್ತೀವಿ. ಅಂಥದೇ ಅಗಿ ತಂದು ಅವು ಕಾಯಿ ಇಲ್ಲಿ ನೆಲ್ಲಾಗ ಒಣ ಹಾಕಿ ಹಣ್ಣು ಮಾಡಿವಿ. ಈಗ ನೋಡ್ರಿ ಯಾವುದೇ ನಿಂಬೆಕಾಯಿ ನೋಡಿದ್ರೆ ಒಂದ್ ನಮ್ನಿ ಐತಿ. ಹಿಂಗ ಇಂಥವು ಪೀವಾಗ ಎಲ್ಲಿ ಒಂದ್ ಇದು ಇಲ್ಲದು. ಈಗ ಇದೇ ನಿಂಬೆಕಾಯಿ ನಾವು ಬೀಜ ಮಾಡ್ತೀವಿ. ಈಗ ಬೀಜ ಮಾಡೋ ವಿಧಾನ ತೋರಿಸ್ತಾನ ಹಂಗೆ ನೋಡ್ರಿ ನೀವು ಹೋಳಪ್ಪ. ಒಂದ್ ಬೀಜನು ಕಟ್ ಆಗಬಾರ್ದು, ಬರವೇ ಎಲ್ಲ ಕೂಡ ನಾಲ್ಕು ಬೀಜ ಬರ್ತಾವ. ಒಗ್ಗಿವರೆಗೆ ತುಟ್ಟಿ ಬಹಳ ಆಗ್ತಾರ ಮಂದಿ, ಎಲ್ಲಿವರೆಗೆ ಏನೋ ಡ್ಯಾಮೇಜ್ ಮಾಲ್ ತಂದು ಬೀಜ ಮಾಡ್ತಾರ. ನಾವು ಹಂಗಿಲ್ಲ, ನಾವು ಪೀವಾಗ ಬೀಜಕ್ಕಾಗಿ ಬಿಟ್ಟು ಅದರದೇ ಬೀಜ ತೊಗೊಂಡು ಈ ನಮ್ನಿ ತೆಗಿತೇವೆ. ಮ್ಯಾಲಿನ ಸ್ಕಿನ್ ಅಟ್ಟೆ ಹೋಳ್ಬೇಕು, ಅಟ್ಟೆ ಹೋಳ್ಬೇಕ್ರಿ, ಕೈಲೇನೆ ತೆಗಿಬೇಕು, ಕೈಲೇನೆ ತೆಗಿಬೇಕು. ಒಂದು ಮನುಷ್ಯ ಒಂದು ಕಾಯಿಗೆ ಐದು ನಾಲ್ಕು ಐದು ಬೀಜ ಹೊಂಟ್ರ ಒಂದು ಚೀಲ ಬೀಜ ಆಗತ್ತ ನೋಡ್ತೇವೆ. ನಾಲ್ಕು ಎಕರೆಗೆ ಆಗುವಂತ ಬೀಜ ರೆಡಿ ಮಾಡ್ಬೇಕಾದ್ರೆ ನಿಂಬೆಕಾಯಿನೇ ಹೋಗ್ತದ ಐದಾರು ಲಕ್ಷ ಅದು. ಆಮೇಲ ನಿಂಬೆ ಹೋಳಲ್ಕ ಆಳು ಹೋಗ್ತಾವ, ಒಂದು ಆಳಿಗೆ ಐದ್ನೂರು ರೂಪಾಯಿ ಪಗಾರ ಐತಿ. ಒಂದು ಆಳು ಒಂದು ದಿವಸಿಗೆ ಎಲ್ಲ ಕೂಡಿ ಒಂದು ಕೆ ಜಿ ಬೀಜ ತಯಾರು ಮಾಡೋದಾಗಂಗಿಲ್ಲ. ಇದಕ್ಕೆ ಮಂದಿ ಯಾ ತುಟ್ಟಿ ತುಟ್ಟಿ ಅಂತಾಗ ತುಟ್ಟಿ ಅಲ್ಲ ಮಾಡಕ್ಕ ಭಾಳ ಶ್ರಮ ಐತಿ ಇದು. ಮತ್ತು ಇಂಥದ್ದು ಒಂದು ಒಂದೇ ಗಿಡದ್ದು ಒಂದು ನಂಬರ್ ಕ್ವಾಲಿಟಿ ಭಾಳ ಮಂದಿ ಮಾಡಂಗಿಲ್ಲರಿ. ನೀವು ಕ್ವಾಲಿಟಿ ಬಗ್ಗೆ ನೋಡಬೇಕು ಮೊದಲು, ನೀವು ಕ್ವಾಲಿಟಿ ಬಗ್ಗೆನೇ ನೋಡಬೇಕು ಮೊದಲು ಎಂಥ ಕ್ವಾಲಿಟಿ ಬೀಜ ತಯಾರು ಮಾಡ್ಯಾನ. ಇಂಥ ಕ್ವಾಲಿಟಿ ಬೀಜ ಮಾಡಿದ್ರೆ ಏನಾಗ್ತದ್ರಿ ಅಂದ್ರೆ ಇಳಿಗೆ ತೆಗಿ ಈಗ ಹೋದ ಅದು ಇದು ಬುಟ್ಟಿ ಆತಾತಿಡು. ಈಗ ನೋಡ್ರಿ ಈ ಸ್ಕಾಯಿ ಹೊಳ್ದೇವು, ಈಗ ಎಲ್ಲ ಕೂಡಿ ಇಟ್ಟು ಬೀಜ ಹೊಂಟಾವ್ ಏಸಾವ್ ನೋಡ್ರಿ ಎಲ್ಲ ಕೂಡಿ ಬೀಜ. ಇಂಥವ್ ಇದ್ರೊಳಗ ಇದು ದಮ್ಮನು ಏನೋ ಬೀಜ ಅಟ್ಟೆ ತಕೋತೀನಿ ನಾನು. ಇವು ಸಣ್ಣ ಬೀಜ ನಾಟಂಗಿಲ್ಲ, ಇವು ದಮ್ಮನ ಬೀಜ ಅಟ್ಟೆ ತಕ್ಕೊಂಡು ಇದು ಬೂದಿ ಒಳಗೆ ಕಲಿಸ್ತೇವ್ರಿ. ಈಗ ಬೂದಿ ಒಳಗೆ ಕಲಸಿ ಮತ್ತ ನೆಳ್ಳಾಗ ಒಣಗಿಸ್ತೇವು. ಕನಿಷ್ಠ ಮೂವತ್ತು ದಿವಸ, ಮೂವತ್ತು ದಿವಸ ನೆಳ್ಳಾಗ ಒಣಗಿಸ್ತೇವು ಅಂದ್ರೆ ಮಾಗ ಆಯ್ತದ. ಮುಂದೆ ನೀವು ಆರು ತಿಂಗಳ ತನಕ ಯಾವಾಗ ಬೇಕಾದಾಗ ಊರ್ಬೋದು. ಹಾ ಒಮ್ಮ ಬೂದಿ ಒಳಗೆ ಕಲಿಸಿ ಇಟ್ಟು ಆರು ತಿಂಗಳ ತನಕ ಊರ್ಬೋದು. ಯಾವಾಗ ಬೇಕಾದ ನೆರಳೊಳಗೆ ಒಣಗಿಸ, ನೆರಳೊಳಗೆ ಒಣಗಿಸ್ಬೇಕು, ನೆರಳೊಳಗೆ ಇಡಬೇಕು. ಪತ್ರೆಯದ ಮನೆ ಒಳಗೆ ಇಟ್ಟರು ಬೀಜ ಡ್ಯಾಮೇಜ್ ಆಗ್ತಾರೆ, ಮೊಳಕೆ ಪ್ರಮಾಣ ಕಡಿಮೆ ಆಗಿಬಿಡ್ತದ, ಮೊಳಕೆ ಸಾಯ್ತದ. ಇದಕ್ಕೆ ಅದಕ್ಕಾಗಿ ನಾವು ಅಂಥದ್ದು ಎ ಸಿ ರೂಮ್ ಬಂದಿವಲ್ಲಿ ನಿಮಗೆ ಅಂತ ಗುಡಿಸಲ್ದೊಳಗೆ ಇಡ್ತೇವೆ ಬೀಜ. ಆದಷ್ಟು ಕೋಲ್ಡ್ ಇದ್ದಲ್ಲಿ ಇಡಬೇಕು, ಹೀಟ್ ಇದ್ದಲ್ಲಿ ಇಡಬೇಕು, ಫ್ರಿಜ್ನಾಗ ಇಡೋದಲ್ಲ. ಇನ್ನೇನು ಏರ್ ಹೌಸ್ ಅಂತ ಇರ್ತಾವಲ್ಲ, ಏರ್ ಹೌಸ್ನಾಗ ಅದು ನಮ್ಮಲ್ಲಿ ಎಲ್ಲಿ ಬರ್ಬೇಕು ಏರ್ ಹೌಸ್, ಅದಕ್ಕಾಗಿ ನಾವು ಆ ಗುಡಿಸಲು ಮನೆ ಒಳಗೆ ಇಡ್ತೇವೆ.
ಮತ್ತ ಹಿಂಗ ತೆಗೆದಕ್ಕಿಂದ ಅಲ್ಲಿಂದ ಹೊಲ್ದಾಗ ಎಲ್ಲಾ ಮಡಿ ಮಾಡಿ ನಮ್ಗೆ ಯಾವಾಗ ಬೇಕು ಅಗಿ ಯಾವಾಗ ಹೆಂಗ ಬೇಕಂತ ಅವಾಗ ತಯಾರು ಮಾಡ್ತೀವಿ. ಆಮೇಲ ಇದು ಅದು ಅಲ್ದೇನೆ ಇದು 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 ಕೊಡು ಇದು ಮಾಡ್ತೇವ್ರಿ ಏನು ಕರ್ನಿಕಾಯಿ, ಇದು ಕರ್ನಿಕಾಯಿ ಇಂಥದ್ದು ಒಂದ್ ನಂಬರ್ ಕಾಯಿನೇ ತೆಗಿತೇವು. ಇದು ಇಂಥ ಕಾಯಿ ತೆಗೆದು ಇದ್ರದ್ದು ಹೋಗಿ ತಯಾರು ಮಾಡ್ತೀವ್ರಿ. ಇದ್ರದ್ದು ಹೋಗಿ ತಯಾರು ಮಾಡಿ ಇದು ಬೀಜ ತೆಗೆದು ಇದೇ ತರ ಇದನ್ನು ಬೀಜ ತೆಗೆದು ಇದು ಮಾಡ್ತೀವಿ. ನಿಂಬೆ ಗಿಡ ಹಚ್ಚದಾಗು ಕಂಪಲ್ಸರಿ ಇದು ಹಚ್ಚಬೇಕಾದ್ರಾಗ ಅದಕ್ಕೆ ಇದು ಮಾಡ್ತೀವಿ. ಯಾಕ್ರಿ ನಿಂಬೆ ಗಿಡ ಅದೇ ಹಚ್ಚಬೇಕು? ಇದು ಗಂಡ ಹೆಣ್ಣ ಅಂತಾರಲ್ರಿ, ಹಂಗ ಇದು ನಿಂಬೆ ಗಿಡ ಹೆಣ್ಣ ಆದ್ರೆ ಅದು ಕರ್ನಿ ಗಿಡ ಗಂಡ. ಆಮೇಲ ಇದು ಸೂಜ್ ನಿಂಬೆ ಅಂತ ಹೇಳಿ ಮಾಡ್ತೀವಿ, ಇದು ಸೂಜ್ ನಿಂಬೆ, ಇದು ಬೀಜ ತೆಗೆದು ಇದನ್ನು ಹಂಗೆ ಆಗಿ ತಯಾರು ಮಾಡ್ತೀವಿ. ಇದು ಬಹಳ ದೊಡ್ಡ ದೊಡ್ಡ ನಿಂಬೆ ಗಿಡದಾಗ ಕರ್ಣಿಕಾಯಿ ಅಥವಾ ಹೆಚ್ಚುದ್ರಿಂದ ಈಲ್ಡ್ ಹೆಚ್ಚಾಗ್ತದೆ. ಅಂದ್ರೆ ಈಗ ಕೆಲವೊಬ್ರು ಹೇಳ್ತಾರಲ್ರಿ ಯಾವ್ದಾರ ಸೀಡ್ಸ್ ಪ್ಲಾಟ್ ಮಾಡ್ಬೇಕಾದ್ರೆ ಪರಾಗ ಪಸಿ ಆಗ್ಬೇಕು ಅಂತಾರಲ್ಲ, ಪರಾಗ ಪಸಿ ಆಯ್ತು ಅಂದ್ರೆ ಈ ಸೂರ್ಯಪ್ಪನದ ಹೆಂಗ ತಿಳು ಅರ್ಬಿ ಕಡೆ ಒಂದು ಹೂವಿನ ಒಂದು ಹೂವಿಗೆ ಹಚ್ಕೋತಾರಲ್ಲ, ಹಂಗ ನಿಂಬೆ ಗಿಡದೊಳಗೆ ಕರ್ಣಿ ಗಿಡ ಆಯ್ತು ಅಂದ್ರೆ ಅದು ಪರಾಗ ಪಸಿ. ನಿಮ್ಮಲ್ಲಿ ಕರ್ಣಿ ಅಗಿನೂ ಕೊಡ್ತೀರಿ? ಅಗಿನೂ ಕೊಡ್ತೇವ್ರಿ, ಕಂಪಲ್ಸರಿ ನಮ್ಮ ಎಲ್ಲಾ ಪ್ಲಾಟ್ನಾಗ ಕರ್ಣಿ ಗಿಡ ಅದಾವನು. ಅದ ಅಲ್ಲ ಈಗ ಯಾವುದೋ ರೈತ ಬಂದು ಕರ್ಣಿ ಒಂದು ಒಂದು 100 ನಿಂಬೆ ಆಗಿತ್ತು ಅಂತಂದ್ರೆ 2 ಕರ್ಣಿ ಆಗಿತ್ತು ಅಂತಾನವ. ನಾವು ಬೇಡ ಅಂದ್ರೂ ಅವ 2 ಕರ್ಣಿ ಗಿಡ. ಅಲ್ಲ ಈಗ ಒಂದ್ ಎಕರೆಗೆ ಎಷ್ಟು ಕರ್ಣಿ ಗಿಡ ಹಚ್ಚಬೇಕು? 2 ರೀ, 2 ಒಂದ್ ಎಕರೆಗೆ 2 ಕರ್ಣಿ ಗಿಡ ಕಂಪಲ್ಸರಿ ಹಚ್ಚಬೇಕು. ಮತ್ತೆ ಇದು ಕರ್ಣಿಕಾಯಿ ಏನು ಇದೇನು ಪುಕ್ಸೆಟ್ಟಿ ಇದ್ಯಾಕೆ ಹಚ್ಬೇಕಲ್ಲ, ಇದೇನು ಪುಕ್ಸೆಟ್ಟಿ ಇಲ್ರಿ, ಇದು ನಮ್ ತೋಟಕ್ಕೆ ಬಂದೇ 25 ರೂಪಾಯಿಗೆ ಒಂದು ಹೋಯ್ತಾರ ಮಹಾರಾಷ್ಟ್ರದಿಂದ, ಸೋಲಾಪುರದಿಂದ ಬಂದು ಹೋಯ್ತಾರ. ಮತ್ತ ಒಂದ್ ಗಿಡಕ್ಕೆ ಏನಿಲ್ಲ ಅಂದ್ರೆ ಒಂದ್ ವರ್ಷಕ್ಕೆ 10 ಚೀಲ ಹೊಡ್ತಾವ್ರಿ. 10 ಚೀಲ, ಒಂದ್ ಚೀಲಕ್ಕೆ 50 ಕಾಯಿ ಹಿಡಿತಾವ ಅಂತಾವ 10 ಚೀಲ. ಏನ್ರಿ ಒಂದ್ 500 ಕಾಯಿ ಆಗ್ತದ ಒಂದ್ ಗಿಡಕ್ಕೆ? 500 ಕಾಯಿ 25 ರೂಪಾಯಿಗೆ ಒಂದಾದ್ರೆ ಎಷ್ಟಾಯ್ತು ನೀವೇ ನೋಡ್ರಿ ಲೆಕ್ಕ ಮಾಡಿ, ಅಷ್ಟು ರೊಕ್ಕ ಆಗ್ತದ. ಮತ್ತು ನಿಂಬೆ ಗಿಡದ ಇಳುವರಿ ಹೆಚ್ಚಾಗ. ರೈಟ್, ಈಗ ಒಂದ್ ಎಕರೆದಾಗ 2 ಕರ್ಣಿ ಗಿಡ ಹಚ್ಚಬೇಕು. ಹೌದ್ರಿ, ಈ 4 ಹಚ್ಚಿದ್ರೆ ತಪ್ಪ ಇಲ್ಲ? ಎಷ್ಟು ಜಾಸ್ತಿ ಆಯ್ತು ಅಷ್ಟು ಚಲೋ ಐತಿ, ಮಾರ್ಕೆಟ್ ಐತಿ. ಅಚ್ಚಾ, ಅದಕ್ಕೆ ನಾವೇನತ್ತೇವ್ರಿ, ನೀವು ಬರೀ ಕರ್ಣಿ ಗಿಡನೇ ಹಚ್ಚಬೇಡ್ರಿ. ಕರ್ಣಿ ಗಿಡ ಹಚ್ಚೋದ ಕರ್ಣಿ ಜಾತಿ ಇದೆ, ಇದು ಸೂಜಿ ನಿಂಬೆ ಐತಲ್ಲ, ಸೂಜಿ ನಿಂಬೆ ಹಚ್ಚ್ರಿ. ಇದು ಒಂದ್ ಕಾಯಿ 500 ರೂಪಾಯಿ ಮಾರ್ತದ. ಮತ್ತ ಇದಕ್ಕೆ ಹುಡುಕಿಯಾಡಿ ಬರ್ತಾರ ತೋಳವ್ರು, ಸೂಜಿ ನಿಂಬೆ ಎಲ್ಲಿ ಅದ ಅನ್ನೋದು ಹುಡುಕಿಯಾಡಿ ಬರ್ತಾರಿ. ನಮ್ಮಲ್ಲಿ ಅಂತ ಯಾವಾಗಲೂ ಪಾಳೆ ಐತಿ ಇದಕ್ಕೆ, ನಮ್ಗೆ ಸೂಜಿ ನಿಂಬೆ ಕುಡ್ರಿ ಅಂತೇಳಿ. ಬಹಳ ಡಿಮಾಂಡ್ ಐತಿ ಸೂಜಿ ನಿಂಬೆ, ಅಷ್ಟು ಒಳ್ಳೆ ಕ್ವಾಲಿಟಿದು ಐತಿ ಅದು. ಕ್ವಾಲಿಟಿ ಇದು 8 ಔಷಧಕ್ಕೆ ಬರ್ತದ, ಬಹಳ ಔಷಧಕ್ಕೆ ಬರ್ತದ್ರಿ ನೋಡ್ರಿ. ಅದಕ್ಕಾಗಿ 2 ಎಲ್ಲ ಈ ನಮೂನಿ ಮೊದಲ ಬೀಜ ತಯಾರು ಮಾಡಿ ಆಮೇಲೆ ಅಗಿ ಮಾಡ್ತೇವ್, ನಿಮ್ಗೆ ಅಗಿನೂ ತೋರಿಸ್ತೀನಿ ಹೆಂಗ್ ಮಾಡ್ತೀವಿ ಅನ್ನೋದು. ಅದೇ ಅದೇ, ನೀವು ನೋಡ್ಬೇಕಾದ್ರೆ ಕಲಿಬಹುದು, ನೀವು ಮಾಡ್ಬೋದು. ಅದೇ ನೋಡ್ಬರ್ರಿ. ಅಚ್ಚಾ ಅಚ್ಚಾ, ಓಕೆ ಓಕೆ. ಅಣ್ಣ ಈಗ ನೀವು ಬೀಜ ಮಾಡೋದು ತೋರಿಸ್ರಿ, ಇದು ಅದು ಗುದಿಯೊಳಗೆ ಹಾಕಿ 6 ತಿಂಗಳು ತಾಳಿದ್ರೆ ರೈತರಿಗೆ ಹೇಳಿದ್ರಿ ನೀವು. ಈಗ ರೈತನಲ್ಲಿ ಕನ್ಫ್ಯೂಷನ್ ಏನದ? ಈಗ ಮೊನ್ನೆ ನಮ್ಮ ತೋಟಕ್ಕೆ ಬಂದು ನೀವು ಹೇಳಿದ್ರಿ ಇಲ್ಲ ನೀವು ಸ್ವಲ್ಪ ಮೋಸ ಹೋಗಿರಿ ಅಂತ ಹೇಳಿದ್ರಿ, ನನಗೆ ಅವಾಗ ಅನುಭವ ಆಯಿತು. ಹಾಂ, ನಮ್ಮ ಬಾಲಾಜಿ ತಳಿ ಅಂತ ಕೊಟ್ಟು ಇದು ಕಾಗಜಿ ನಿಂಬಿನಿ ಅಂತ ಹೇಳಿಕೊಟ್ಟು ಸ್ವಲ್ಪ ಜಯಸಿಂಗ್ಪುರ್ ತಂದ್ರೆ ಅವಾಗ ನನಗೆ ಅಷ್ಟು ಅನುಭವ ಇದ್ದಿತ್ತಿಲ್ಲ ಒಕ್ಕಲ್ತನದ ಬಗ್ಗೆ. ಬಟ್ ಅವ್ರು ನಮಗೆ ಮೋಸ ಮಾಡಿದ್ರು. ಇನ್ನೊಂದು ರೈತರಿಗೆ ಹೇಳ್ತೀನಿ, ಮೋಸ ಅಂದರೆ ನನಗೆ ಮೋಸ ಮಾಡಿದ್ದಾರೆ ಜಯಸಿಂಗ್ಪುರದೊಳಗೆ ಇದನ್ನು ಮಾಡಿ. ಬಟ್ ಈ ತೋಟಕ್ಕೆ ಬಂದು ನೀವೇನಾದರೂ ಅಗಿ ಒಯ್ದ್ರಿ, ನೀವು ಪ್ಲ್ಯಾಂಟ್ ಒಯ್ದ್ರಿ, ಸಸಿಗಳನ್ನು ಒಯ್ದ್ರಿ ಅಂದರೆ ಒಂದು ಪೈಸದ ನಿಮಗೆ ಮೋಸ ಆಗಲ್ಲ. ಅಷ್ಟು ಗ್ಯಾರಂಟಿ ಜಾಗ ಇದೆ, ಅಷ್ಟು ಜನ ಬಂದು ಇಲ್ಲಿ ಒಯ್ತಾರೆ. ಯಾಕಂದರೆ ವಿಶ್ವಾಸ ಅನ್ನೋದು ಭಾಳ ದೊಡ್ಡದು, ಎಲ್ಲರಿಗೂ ಮೋಸ ಮಾಡಬೇಕು, ಆದರೆ ರೈತರಿಗೆ ಮೋಸ ಮಾಡಬಾರ್ದು. ಇದು ನಾ ಮೊದಲಿನ ಸಣ್ಣವಿದ್ದಂದು ಇದನ್ನ ರೈತರ ಬಗ್ಗೆ ಹೇಳೋ ಕಾಳಜಿ ಪ್ರೀತಿ. ಅಣ್ಣವ್ರದಾದರೂ ಅದೇ ಹೇಳ್ತಾರೆ, ಎಲ್ಲರಿಗೂ ಇದು ರೈತರಿಗೆ ಮೋಸ ಮಾಡಬಾರ್ದು ಅಂತ ಅವ್ರದ್ದು ಇದೆ. ಆ ಥರನೇ ನಡೆದು ಬಂದಿದ್ದಾರೆ. ಅದಕ್ಕಾಗಲೇ ದೇವರು ಇವರು ತಂದೆಯವರು ಬಿಟ್ಟು ಹೋಗಿದ್ದು ಬರೀ 3 ಎಕರೆ ಇವರು ಕೈಯಲ್ಲಿ. ಬಟ್ ಇವತ್ತು ಎಷ್ಟದಂದ್ರೆ ಸರ್? 125 ಎಕರೆ ಇವತ್ತು ಅವ್ರು ಮಾಡಿದ್ದಾರೆ. 3 ಮಂದಿ ಅಣ್ಣತಮ್ಮರು ದುಡ್ಕೊಂಡು ಕೈ ಮೇಲೆ. ನೀವು ನೋಡ್ರಿ ಯಾರಾದರೂ. ನಾವು ನಿಮ್ಗೊಂದು ಮಾತು ಹೇಳ್ತೇವ್ರಿ, ನೀವು ನಿಂಬೆ ಗಿಡ ಹಚ್ಚಿನ ತಿಳಿರಿ, ನಾವು ನಿಂಬೆಕಾಯಿ ಮಾರ್ತೇವೆ ತಿಳಿರಿ. ನಾವು ನಿಮ್ಗೆ ಫೋನ್ ಮಾಡಿ ಕೇಳ್ತೀವಿ, ಸಾಹೇಬ್ರ ನಿಮ್ಮ ನಿಂಬೆಕಾಯಿ ನೀವು 3,000 ಹೇಳ್ತೀರಿ, ನಾವು ಅವತ್ತೇ 5,000 ಅಂತ ಹೇಳ್ತೀವಿ. ನಮಗೆ ನಿಮ್ಗೆ ಯಾಕೆ ವ್ಯತ್ಯಾಸ ಆಗಲಿಕ್ಕತ್ತದ ಅಂತೇಳಿ ನಾನು ನಿಂಬೆ ಗಿಡ ನೋಡ್ಬೇಕತ್ತೆ ನಿಮ್ಮ ಹೊಲ್ತನ ಬಂದೀನಿ. ಬಂದು ನಿಮ್ಗೆ ಅಲ್ಲೇ ಕುಂದಿರ್ಸಿ ನಾನು ನಿಮ್ಮ ನಿಂಬೆ ಒಂದಾಗ ಹೋಗಿ ಎಲ್ಲ ದೇವನ ಕಲೆಯಲ್ಲ